ಓಂ ಶಾಂತಿ. ಮುರುಳಿಯ ದಿನಾಂಕ ಆಗಿದೆ 3/10/2020. ಬಾಪ್ ದಾದ ಮಧುಬನ್. ಶಿವತಂದೆ ತಿಳಿಸುತ್ತಿದ್ದಾರೆ, ಮಧುರ ಮಕ್ಕಳೇ, ಆತ್ಮರೂಪಿ ಬ್ಯಾಟ್ರಿಯು 84 ಮೋಟಾರುಗಳಲ್ಲಿ ಬರುವ ಕಾರಣ ಈಗ ಡಲ್ಲಾಗಿಬಿಟ್ಟಿದೆ. ಈಗ ಅದನ್ನು ನೆನಪಿನ ಯಾತ್ರೆಯಿಂದನೇ ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ. ಆತ್ಮರೂಪಿ ಬ್ಯಾಟ್ರಿಯನ್ನು ಶಿವತಂದೆಯ ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಬೇಕಾಗಿದೆ. ಪ್ರಶ್ನೆ: ತಂದೆಯು ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿ ಮಕ್ಕಳೆಂದು ತಿಳಿಯುತ್ತಾರೆ? ಉತ್ತರಾಗಿದೆ: ಯಾರಿಗೆ ಯಾವುದೇ ಜಂಜಾಟವಿಲ್ಲವೋ, ನಿರ್ಬಂಧನರಾಗಿರುತ್ತಾರೆಯೋ ಅಂತಹ ಮಕ್ಕಳಿಗೆ ಶಿವತಂದೆಯು ತಿಳಿಸುತ್ತಾರೆ, ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಾ. ನೀವು ತಂದೆಯ ನೆನಪಿನಲ್ಲಿದ್ದು ತಮ್ಮ ಆತ್ಮರೂಪಿ ಬ್ಯಾಟರಿಯನ್ನು ಪೂರ್ತಿ ಚಾರ್ಜ್ ಮಾಡಿಕೊಳ್ಳಬಹುದು. ಒಂದು ವೇಳೆ ಕೇವಲ ಜ್ಞಾನವನ್ನು ತಿಳಿಸುತ್ತೀರಾ, ಯೋಗ ಮಾಡಲಿಲ್ಲ ಎಂದರೆ ಬಾಣವು ಸರಿಯಾಗಿ ನಾಟುವುದಿಲ್ಲ. ಬಲೆ ಯಾರೆಷ್ಟಾದರೂ ನಶೆಯಿಂದ ತಮ್ಮ ಅನುಭವವನ್ನು ತಿಳಿಸಬಹುದು, ಆದರೆ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲಿಲ್ಲ ಎಂದರೆ ಮನಸ್ಸು ತನಗೆ ತಾನೇ ತಿನ್ನುತ್ತಿರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಶಿವತಂದೆಯು ತಿಳಿಸುತ್ತಾರೆ, ಆತ್ಮಿಕ ತಂದೆಯ ಹೆಸರೇನು? ಆತ್ಮಿಕ ತಂದೆಯ ಹೆಸರೇ ಆಗಿದೆ ಶಿವಬಾಬಾ. ಅವರು ಭಗವಂತ, ಬೇಹದ್ದಿನ ತಂದೆಯಾಗಿದ್ದಾರೆ. ಮನುಷ್ಯರಿಗೆ ಎಂದೂ ಸಹ ಬೇಹದ್ದಿನ ತಂದೆ ಅಥವಾ ಈಶ್ವರ ಹಾಗೂ ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ. ಬಲೆ ಅನೇಕರು ತಮಗೆ ಶಿವ ಎಂದು ಹೆಸರನ್ನು ಇಟ್ಟುಕೊಳ್ಳಬಹುದು, ಆದರೆ ಅವರೆಲ್ಲರೂ ಕೂಡ ದೇಹಧಾರಿ ಮನುಷ್ಯರಾಗಿದ್ದಾರೆ. ಆದ್ದರಿಂದ ಅವರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಇದನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ನೀವು ಇವರಿಗೆ ಭಗವಂತ ಎಂದು ಏಕೆ ಹೇಳುತ್ತೀರಿ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ. ತಂದೆಯು ಮೊದಲೇ ತಿಳಿಸಿದ್ದಾರೆ, ಯಾವುದೇ ಇಲ್ಲಿ ಸ್ಥೂಲ ಅಥವಾ ಸೂಕ್ಷ್ಮ ದೇಹಧಾರಿಗಳಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಸೂಕ್ಷ್ಮ ದೇಹಧಾರಿಗಳು ಸೂಕ್ಷ್ಮ ವತನವಾಸಿಗಳಾಗಿರುತ್ತಾರೆ, ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಸರ್ವಶ್ರೇಷ್ಠ ಎಂದರೆ ಭಗವಂತ, ಅವರು ಪರಮಪಿತ ಆಗಿದ್ದಾರೆ. ಅವರ ನಾಮವು ಕೂಡ ಶ್ರೇಷ್ಠ, ಅವರಿರುವಂತಹ ಧಾಮವು ಕೂಡ ಶ್ರೇಷ್ಠವಾಗಿದೆ. ತಂದೆಯು ಎಲ್ಲ ಆತ್ಮಗಳ ಸಹಿತವಾಗಿ ಅಲ್ಲಿ ನಿವಾಸ ಮಾಡುವಂತಹ ಸ್ಥಾನವಾಗಿರುತ್ತದೆ. ಅವರ ಕುಳಿತುಕೊಳ್ಳುವಿಕೆಯು ಕೂಡ ತುಂಬ ಶ್ರೇಷ್ಠವಾದ ಸ್ಥಾನವೇ ಆಗಿರುತ್ತದೆ. ವಾಸ್ತವದಲ್ಲಿ ಅವರಿಗೆ ಕುಳಿತುಕೊಳ್ಳುವ ಸ್ಥಾನವಿಲ್ಲ. ಹೇಗೆ ನಕ್ಷತ್ರಗಳು ಎಲ್ಲಿಯಾದರೂ ಕುಳಿತಿವೆಯೇ, ನಿಂತಿವೆಯಲ್ಲವೇ? ನೀವಾತ್ಮಗಳು ಸಹ ತಮ್ಮ ಆತ್ಮಬಲದ ಶಕ್ತಿಯಿಂದ ಅಲ್ಲಿ ಹೋಗಿ ನಿಲ್ತೀರಾ. ನಿಮಗೀಗ ಇಂತಹ ಒಂದು ಶಕ್ತಿ ಸಿಗುತ್ತಿದೆ, ನೀವು ಅಲ್ಲಿ ಹೋಗಿ ನಿಲ್ಲುತ್ತೀರಾ. ತಂದೆಯ ಹೆಸರು ಆಗಿದೆ ಸರ್ವಶಕ್ತಿವಂತ. ಅವರಿಂದ ನೀವೀಗ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಆತ್ಮವು ಅವರನ್ನು ನೆನಪು ಮಾಡುತ್ತದೆ. ಆತ್ಮ ನೆನಪು ಮಾಡುವುದರಿಂದ ಆತ್ಮರೂಪಿ ಬ್ಯಾಟರಿಯು ಚಾರ್ಜ್ ಆಗುತ್ತದೆ. ಹೇಗೆ ಮೋಟಾರಿನಲ್ಲಿ ಬ್ಯಾಟ್ರಿ ಎಂಬುದು ಇರುತ್ತದೆ, ಅದರ ಶಕ್ತಿಯಿಂದಲೇ ಮೋಟಾರು ನಡೆಯುತ್ತದೆ. ಬ್ಯಾಟ್ರಿಯಲ್ಲಿ ಕರೆಂಟು ತುಂಬಿರುತ್ತದೆ, ಮತ್ತೆ ಅದು ನಡೆಯುತ್ತಾ ಖಾಲಿಯಾಗಿ ಬಿಡುತ್ತದೆ. ಆಗ ಮತ್ತೆ ಬ್ಯಾಟ್ರಿಯನ್ನು ಮೈನ್ ಪವರ್ನಿಂದ ಚಾರ್ಜ್ ಮಾಡಿ ಮೋಟಾರ್ನಲ್ಲಿ ಹಾಕುತ್ತಾರೆ. ಅವೆಲ್ಲ ಅದ್ದಿನ ಮಾತುಗಳು, ನಾನು ತಿಳಿಸುವುದು ಬೇಹದ್ದಿನ ಮಾತಾಗಿದೆ. ನಿಮ್ಮ ಆತ್ಮರೂಪಿ ಬ್ಯಾಟ್ರಿಯು 5000 ವರ್ಷಗಳವರೆಗೆ ನಡೆಯುತ್ತಾ ಬಂದಿದೆ. ಅದರಲ್ಲಿ ಶಕ್ತಿಯು ಈಗ ಕಡಿಮೆ ಆಗಿಬಿಟ್ಟಿದೆ. ಒಮ್ಮೆಲೆ ಸಮಾಪ್ತಿಯಾಗುವುದಿಲ್ಲ, ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತದೆ. ಹೇಗೆ ಬ್ಯಾಟ್ರಿಯಲ್ಲಿ ಬೆಳಕು ಮಂದವಾಗಿ ಬಿಡುತ್ತದೆಯಲ್ಲವೇ, ಆತ್ಮವೇ ಈ ದೇಹದ ಬ್ಯಾಟ್ರಿಯಾಗಿದೆ. ಇದು ಸಹ ಚಾರ್ಜ್ ಕಡಿಮೆ ಆಗಿಬಿಡುತ್ತದೆ. ಬ್ಯಾಟ್ರಿಯು ಈ ದೇಹದಿಂದ ಬಿಟ್ಟು ಹೋಗುತ್ತದೆ. ಮತ್ತೆ ಎರಡನೆಯದು ಮತ್ತೆ ಮೂರನೆಯದು ಮೋಟಾರ್ನಲ್ಲಿ ಹೀಗೆ ಸೇರ್ತಾ ಹೋಗುತ್ತದೆ. ಹೀಗೆ 84 ಮೋಟಾರ್ಗಳಲ್ಲಿ ಜನ್ಮ ತೆಗೆದುಕೊಂಡು ಬಂದಿದೆ. ಆದ್ದರಿಂದ ಈಗ ಶಿವತಂದೆಯು ತಿಳಿಸುತ್ತಾರೆ, ನೀವು ಎಷ್ಟು ಮಂದ ಬುದ್ಧಿಯವರು, ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೀರಾ. ಈಗ ಮತ್ತೆ ನಿಮ್ಮ ಬ್ಯಾಟ್ರಿಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಅದು ಕೂಡ ತಂದೆಯ ನೆನಪಿನ ವಿನಃ ಬಿಟ್ಟರೆ ಬೇರೆ ಯಾವುದೇ ಸಾಧ್ಯವಿಲ್ಲ.
ತಂದೆ ನೆನಪಿನ ವಿನಃ ಆತ್ಮ ಎಂದೂ ಕೂಡ ಪವಿತ್ರ ಆಗಲು ಸಾಧ್ಯವಿಲ್ಲ. ಒಬ್ಬರೇ ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ, ಅವರೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಹೇಗೆ ನೀವು ಆತ್ಮಗಳ ಬ್ಯಾಟರಿಯು ಖಾಲಿಯಾಗುತ್ತದೆ ಎಂದು ಈಗ ಶಿವತಂದೆಯು ತಾನೇ ತನ್ನ ಪರಿಚಯವನ್ನು ನೀಡುತ್ತಿದ್ದಾರೆ. ನಾನೀಗ ನಿಮಗೆ ಸಲಹೆ ಕೊಡುತ್ತೇನೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಬ್ಯಾಟರಿಯು ಸತ್ವಪ್ರಧಾನ ಫಸ್ಟ್ ಕ್ಲಾಸ್ ಆಗಿಬಿಡುತ್ತದೆ. ಪವಿತ್ರರಾದರೆ ಆತ್ಮವು 24 ಕ್ಯಾರೆಟ್ ಚಿನ್ನದಂತಾಗಿಬಿಡುತ್ತದೆ. ಈಗ ನೀವು ಮೇಣದಂತಾಗಿಬಿಟ್ಟಿದ್ದೀರ. ಶಕ್ತಿಯೆಲ್ಲವೂ ಸಮಾಪ್ತಿಯಾಗಿಬಿಟ್ಟಿದೆ. ಆ ಶೋಭೆಯೂ ಕೂಡ ಇಲ್ಲ. ಈಗ ತಂದೆಯು ತಾವು ಮಕ್ಕಳಿಗೆ ತಿಳಿಸುತ್ತಾರೆ, ಇಲ್ಲಿ ಮುಖ್ಯ ಮಾತಾಗಿದೆ ಸದಾ ಯೋಗದಲ್ಲಿ ಇರುವುದು ಮತ್ತು ಪವಿತ್ರರಾಗುವುದು. ಇಲ್ಲದೇ ಇದ್ದರೆ ಬ್ಯಾಟರಿ ತುಂಬುವುದಿಲ್ಲ, ಯೋಗವು ಹಿಡಿಸುವುದಿಲ್ಲ. ಬಲೆ ಅರ್ಧಂಬರ್ಧ ಜ್ಞಾನಿಗಳು ಅನೇಕರಿದ್ದಾರೆ, ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ಆ ಸ್ಥಿತಿಯಲ್ಲಿ ಇರುವುದಿಲ್ಲ. ಇಲ್ಲಿ ಬಹಳ ನಶೆಯಿಂದ ಅನುಭವವನ್ನು ತಿಳಿಸುತ್ತಾರೆ, ಆದರೆ ನಾನು ಏನು ವರ್ಣನೆ ಮಾಡುತ್ತಿದ್ದೇನೆ, ಆ ಸ್ಥಿತಿಯಂತೂ ಇಲ್ಲವೆಂದು ಮನಸ್ಸು ತನಗೆ ತಾನೇ ತಿನ್ನುತ್ತಿರುತ್ತದೆ. ಇನ್ನು ಕೆಲವರು ಯೋಗಿ ಆತ್ಮಗಳು ಇದ್ದಾರೆ. ತಂದೆಯು ಅಂತಹ ಮಕ್ಕಳಿಗೆ ಬಹಳ ಮಹಿಮೆ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಾ. ನಿಮಗಂತೂ ಅಷ್ಟೊಂದು ಜಂಜಾಟವಿಲ್ಲ. ಯಾರಿಗೆ ಹೆಚ್ಚು ಮಕ್ಕಳಿರುತ್ತಾರೋ ಅವರಿಗೆ ಬಂಧನವೂ ಇರುತ್ತದೆ. ತಂದೆಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಎಲ್ಲರ ಸಂಭಾಲನೆ ಮಾಡಬೇಕಾಗುತ್ತದೆ, ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಪ್ರಿಯತಮ್ಮನ ನೆನಪು ಪಕ್ಕ ಆಗಿಬಿಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಎಂದು ನೀವು ತಂದೆಯನ್ನು ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಾ. ಮೊಟ್ಟ ಮೊದಲಿಗೆ ಅವರ ಪೂಜೆಯನ್ನೇ ಮಾಡುತ್ತಾ ಬಂದಿದ್ದೀರಾ. ಮೊದಲು ನಿರಾಕಾರ ಭಗವಂತನಿಗೆ ಹೆಚ್ಚಿನ ಮಹಿಮೆ ಮಾಡುತ್ತಾ ಬಂದಿದ್ದೀರಾ. ಆ ಸಮಯದಲ್ಲಿ ನೀವು ಆತ್ಮಾಭಿಮಾನಿಗಳಾಗಿರುತ್ತೀರಾ ಎಂದಲ್ಲ, ಆತ್ಮಾಭಿಮಾನಿಗಳ ಪೂಜೆ ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲು ಭಕ್ತಿಯು ಆರಂಭವಾದಾಗ ಒಬ್ಬ ಶಿವತಂದೆಗೆ ಪೂಜೆ ಮಾಡುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾಂ, ಸರ್ವಶ್ರೇಷ್ಠನು ಭಗವಂತನೇ ಆಗಿದ್ದಾರೆ. ಈಗ ಅವರನ್ನೇ ನೆನಪು ಮಾಡಬೇಕಾಗಿದೆ. ನಂತರ ಕೆಳಗೆ ಯಾರೆಲ್ಲರೂ ಇದ್ದಾರೆಯೋ, ಅಂದರೆ ಬ್ರಹ್ಮ, ವಿಷ್ಣು, ಶಂಕರನನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಶ್ರೇಷ್ಠಾತಿಶ್ರೇಷ್ಠ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಆದರೆ ಡ್ರಾಮಾದ ಪಾತ್ರವು ಈ ರೀತಿ ಇದೆ, ನೀವು ಕೆಳಗಿಳಿಯುವುದಕ್ಕಾಗಿ ಬಂಧಿತರಾಗಿದ್ದೀರಾ. ನೀವು ಹೇಗೆ ಕೆಳಗಿಳಿಯುತ್ತೀರಾ ಎಂಬುದನ್ನು ಕೂಡ ತಂದೆಯು ತಿಳಿಸುತ್ತಾರೆ. ಹಾದಿಯಿಂದ ಅಂತ್ಯದವರೆಗೆ, ಮೇಲಿನಿಂದ ಕೆಳಗಿನವರೆಗೆ ಪ್ರತಿಯೊಂದು ಮಾತನ್ನು ತಂದೆಯು ತಿಳಿಸುತ್ತಾರೆ. ಭಕ್ತಿಯು ಸಹ ಮೊದಲು ಸತ್ವಪ್ರಧಾನವಾಗಿರುತ್ತದೆ, ನಂತರ ಸತೋ, ರಜೋ, ತಮೋದಲ್ಲಿ ಬರುತ್ತದೆ. ನೀವೀಗ ಪುನಃ ಸತೋಪ್ರಧಾನರಾಗುತ್ತಿದ್ದೀರಾ. ಸತೋಪ್ರಧಾನರಾಗುವುದರಲ್ಲಿಯೇ ಪರಿಶ್ರಮವಿದೆ, ಪವಿತ್ರರಾಗಬೇಕಾಗಿದೆ. ತಮ್ಮನ್ನು ತಾವು ನೋಡಿಕೊಳ್ಳಿ, ಮಾಯೆಯು ಎಲ್ಲಿಯೂ ಮೋಸ ಮಾಡುತ್ತಿಲ್ಲವೇ? ನನಗೆ ವಿಕಾರಿ ದೃಷ್ಟಿಯಂತೂ ಆಗುತ್ತಿಲ್ಲವೇ? ಯಾವುದೇ ಪಾಪದ ಸಂಕಲ್ಪವೂ ಬರುತ್ತಿಲ್ಲವೇ? ಹೀಗೆ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳುತ್ತಿರಬೇಕು. ಪ್ರಜಾಪಿತ ಬ್ರಹ್ಮ ಎಂದು ಗಾಯನವಿದೆ. ಅಂದ ಮೇಲೆ ಅವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರು, ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ? ಇಲ್ಲಿನ ಬ್ರಾಹ್ಮಣರು ಸಹ ತಮ್ಮನ್ನು ಬ್ರಹ್ಮನ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ. ನೀವು ಸಹ ಬ್ರಾಹ್ಮಣರು, ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ? ಮತ್ತೆ ವಿಕಾರಿ ದೃಷ್ಟಿಯನ್ನು ಹೇಗೆ ಇಡುತ್ತೀರಾ? ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ದೃಷ್ಟಿಯನ್ನು ಕೊಡಬಹುದು. ಈಗ ತಾವು ಮಕ್ಕಳೇ, ಈಗ ಎಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಬ್ರಹ್ಮನ ಸಂತಾನ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಮತ್ತೆ ತಾವು ದೇವತೆಗಳಾಗುತ್ತೀರಾ. ತಂದೆಯು ಬಂದು ಬ್ರಾಹ್ಮಣ ದೇವೀ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಈ ಎಲ್ಲವೂ ಕೂಡ ಜ್ಞಾನದ ಮಾತುಗಳು, ಇದು ತಿಳಿದುಕೊಳ್ಳುವ ಮಾತಲ್ಲವೇ? ನಾವು ಬ್ರಹ್ಮನ ಸಂತಾನರು, ಸಹೋದರ ಸಹೋದರಿಯರಾದೆವು. ಅಂದ ಮೇಲೆ ಎಂದೂ ಕುದೃಷ್ಟಿ ಬರಬಾರದು, ಅದನ್ನು ತಡೆಯಬೇಕಾಗಿದೆ. ಇವರು ಸಹ ನಮ್ಮ ಮಧುರ ಸಹೋದರಿಯರಾಗಿದ್ದಾರೆ ಎಂಬ ಪ್ರೀತಿ ಇರಬೇಕು. ಹೇಗೆ ರಕ್ತ ಸಂಬಂಧದಲ್ಲಿ ಪ್ರೀತಿ ಇರುತ್ತದೆ, ಹಾಗೆಯೇ ಈಗ ಅದು ಆತ್ಮಿಕ ಸಂಬಂಧದಲ್ಲಿಯೂ ಆ ಥರದ ಪ್ರೀತಿ ಬರಬೇಕು. ಇದರಲ್ಲಿ ಬಹಳ ಬಹಳ ಪರಿಶ್ರಮವಿದೆ, ಇದು ಸಹಜವಾದ ನೆನಪಾಗಿದೆ. ತನ್ನನ್ನು ತಾನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಿಕಾರಿ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದಾರೆ, ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ, ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ನಾವು ಆತ್ಮಗಳಾಗಿದ್ದೇವೆ, ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ,
ದತ್ತು ಮಾಡಲ್ಪಟ್ಟಿರುವ ಸಹೋದರ ಸಹೋದರಿಯರಾಗಿದ್ದೇವೆ. ನಾವು ನಮ್ಮನ್ನು ಬೀಕೆಗಳೆಂದು ಕರೆಸಿಕೊಳ್ಳುತ್ತೇವೆ. ಚಲನೆಯಲ್ಲಿ ಅಂತರವಂತೂ ಇರುತ್ತದೆ ಅಲ್ಲವೇ? ಟೀಚರ್ಸ್ಗಳ ಕರ್ತವ್ಯವೇ ಆಗಿದೆ ತರಗತಿಯಲ್ಲಿ ಎಲ್ಲರನ್ನೂ ಕೇಳಬೇಕು. ನಮಗೆ ಸಹೋದರ ಸಹೋದರಿಯರ ದೃಷ್ಟಿ ಇರುತ್ತದೆಯೇ ಅಥವಾ ಏನಾದರೂ ಚಂಚಲತೆ ನಡೆಯುತ್ತದೆಯೇ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ. ಸತ್ಯ ತಂದೆಯ ಮುಂದೆ ಸತ್ಯವನ್ನು ತಿಳಿಸಲಿಲ್ಲ, ಸುಳ್ಳು ಹೇಳಿದ್ದೀರೆಂದರೆ ಬಹಳ ಶಿಕ್ಷೆಯಾಗುವುದು. ಹೇಗೆ? ನ್ಯಾಯಾಲಯದಲ್ಲಿ ಪ್ರತಿಜ್ಞೆ ಮಾಡಿಸುತ್ತಾರಲ್ಲವೇ, ಸತ್ಯ ಈಶ್ವರ ತಂದೆಯ ಮುಂದೆ ಸತ್ಯವನ್ನೇ ಹೇಳುತ್ತೇವೆ ಎಂದು. ಅಂದಾಗ ಸತ್ಯ ತಂದೆಗೆ ಮಕ್ಕಳು ಸತ್ಯವಂತರಾಗಿರುವರು. ತಂದೆಯು ಸತ್ಯವಾಗಿದ್ದಾರಲ್ಲವೇ, ಅವರು ಸತ್ಯವನ್ನೇ ತಿಳಿಸುತ್ತಾರೆ, ಉಳಿದದ್ದೆಲ್ಲ ಅಸತ್ಯವಾಗಿದೆ. ಶ್ರೀ 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 108 ಎಂದು ತಮ್ಮನ್ನು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಇದು ಮಾಲೆಯಲ್ಲವೇ? ಮಾಲೆಯನ್ನು ಹಿಡಿದು ಜಪಿಸುತ್ತಾರೆ. ನಾವು ಏಕೆ ಅದನ್ನು ಸ್ಮರಣೆ ಮಾಡುತ್ತೇವೆ ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ. ಬೌದ್ಧರು ಹಾಗೂ ಕ್ರಿಶ್ಚಿಯನರದು ಕೂಡ ಮಾಲೆ ಇರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಶೈಲಿಯಿಂದ ಮಾಲೆಯನ್ನು ಜಪಿಸುತ್ತಿರುತ್ತಾರೆ. ತಾವು ಮಕ್ಕಳಿಗೆ ಈಗ ಜ್ಞಾನವು ಸಿಕ್ಕಿದೆ, ಎಲ್ಲರಿಗೂ ತಿಳಿಸಿ. 108 ಮಾಲೆಯಲ್ಲಿ ಮೇಲಿರುವ ಹೂವು ಎಂದರೆ ನಿರಾಕಾರ ಸ್ವರೂಪ, ಪರಮಾತ್ಮನ ಸ್ವರೂಪವಾಗಿದೆ ಎಂದು ತಿಳಿಸಿ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಆ ತಂದೆಯ ನೆನಪಿನಿಂದನೇ ನಾವು ಸ್ವರ್ಗದ ಪಟ್ಟದ ರಾಣಿಯರು, ಅಂದರೆ ಮಹಾರಾಣಿಯರಾಗುತ್ತೇವೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುತ್ತೇವೆ ಎಂದು ತಿಳಿಸಿ. ಇದು ಸೂರ್ಯವಂಶಿ ರೇಷ್ಮೆಯ ಪಟ್ಟದ ರಾಣಿಯ ರಾಗುವಂಥದ್ದಾಗಿದೆ. ಮಕ್ಮಲ್, ನಂತರ ಖಾದಿಯ ರಾಣಿಯರಾಗಿ ಬಿಡುತ್ತೀರಾ. ಇಂತಿಂತಹ ವಿಚಾರಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಮತ್ತೆ ಅನ್ಯರಿಗೆ ತಿಳಿಸಬೇಕು. ಆಗ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ. ಮಾತನಾಡುವುದರಲ್ಲಿ ಸಿಂಹಿಣಿಯರಾಗಿ ನೀವು ಶಿವಶಕ್ತಿ ಸೇನೆಯರಲ್ಲವೇ? ಅನೇಕ ಪ್ರಕಾರದ ಸೈನ್ಯ ಇರುತ್ತದೆ ಅಲ್ಲವೇ? ಅಲ್ಲಿಯೂ ನೀವು ಹೋಗಿ ನೋಡಿ, ಏನನ್ನು ಕಲಿಸುತ್ತಾರೆ ಎಂದು ನೋಡಿ. ಲಕ್ಷಾಂತರ ಮಂದಿ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ವಿಕಾರಿ ದೃಷ್ಟಿಯು ಬಹಳ ಮೋಸ ಮಾಡುವಂಥದ್ದಾಗಿದೆ. ತಮ್ಮ ಸ್ಥಿತಿಯ ವರ್ಣನೆ ಮಾಡಬೇಕು. ನಾವು ಮನೆಯಲ್ಲಿ ಹೇಗಿರುತ್ತೇವೆ, ಸ್ಥಿತಿಯ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಎಂದು ತಮ್ಮ ಅನುಭವವನ್ನು ಅನ್ಯರಿಗೆ ತಿಳಿಸಬೇಕು. ಎಷ್ಟು ಸಮಯ ನಾನು ಈ ಸ್ಥಿತಿಯಲ್ಲಿರುತ್ತೇನೆ ಎಂದು ಡೈರಿಯನ್ನು ಬರೆದಿಟ್ಟುಕೊಳ್ಳಬೇಕು. ತಂದೆಯು ತಿಳಿಸುತ್ತಾರೆ, ಶಕ್ತಿಶಾಲಿಗಳೊಂದಿಗೆ ಮಾಯೆಯು ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ. ಇದು ಯುದ್ಧದ ಮೈದಾನ ಅಲ್ಲವೇ? ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಮಾಯೆ ಎಂದರೆ ಪಂಚವಿಕಾರಗಳು. ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ. ಯಾರ ಬಳಿ ಹೆಚ್ಚು ಸಂಪತ್ತಿರುತ್ತದೆಯೋ ಅವರೇ ಹೆಚ್ಚು ಅಜ್ಮೀಳರಂತಹ ಪಾಪಾತ್ಮರಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮೊಟ್ಟಮೊದಲು ನೀವು ವೇಶ್ಯೆಯರನ್ನು ರಕ್ಷಣೆ ಮಾಡಿ, ಅವರು ತಮ್ಮ ಸಂಘವನ್ನು ಕಟ್ಟಿಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಶಿವಾಲಯದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಇದು ಅಂತಿಮ ಜನ್ಮವಾಗಿದೆ. ವೇಶ್ಯರಿಗೂ ಸಹ ಈ ಜ್ಞಾನವನ್ನು ತಿಳಿಸಿ. ನಿಮ್ಮ ಹೆಸರಿನ ಕಾರಣ ಭಾರತದ ಗೌರವ ಇಷ್ಟೊಂದು ಕಳೆದು ಹೋಗಿದೆ ಎಂದು ಹೇಳಿ. ತಂದೆಯು ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನಾವು ತಂದೆಯ ಶ್ರೀಮತದನುಸಾರ ನಿಮ್ಮ ಬಳಿಗೆ ಬಂದಿದ್ದೇವೆ. ನೀವೀಗ ವಿಶ್ವದ ಮಾಲೀಕರಾಗಬೇಕಾಗಿದೆ, ಹಾಗಾಗಿ ಈ ಜ್ಞಾನವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿ. ನಮ್ಮ ತರಹ ಭಾರತದ ಹೆಸರನ್ನು ಪ್ರಖ್ಯಾತಗೊಳಿಸಿ ಎಂದು ಹೇಳಿ. ನಾವು ಸಹ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುತ್ತಿದ್ದೇವೆ. ಹಾಗೆಯೇ ನೀವು ಕೂಡ ಈ ಒಂದು ಜನ್ಮ ಪತಿತ ಕರ್ಮವನ್ನು ಬಿಟ್ಟು ಬಿಡಿ, ಅವರ ಮೇಲೂ ದಯೆ ತೋರಿಸಬೇಕಲ್ಲವೇ? ಆಗ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ಇವರಲ್ಲಿ ಇಂತಹ ಶಕ್ತಿ ಇದೆ, ಇಂತಹ ಕೆಟ್ಟ ಕೆಲಸವನ್ನು ಇವರಿಂದ ಬಿಡಿಸಿದರು ಎಂದು ಎಲ್ಲರೂ ಹೇಳುವರು. ಎಲ್ಲರ ಸಂಘಗಳಿವೆ. ನೀವು ಸಹ ತಮ್ಮ ಸಂಘವನ್ನು ಮಾಡಿಕೊಂಡು ಸರ್ಕಾರದಿಂದ ಏನು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು. ಈಗ ಇಂತಹ ಪತಿತರು ಯಾರು ಭಾರತದ ಹೆಸರನ್ನು ಕೆಡಿಸಿದ್ದಾರೆಯೋ ಅವರ ಸೇವೆಯನ್ನು ಮಾಡಿ. ನಿಮ್ಮ ಸಂಘವು ಬಹಳ ಒಗ್ಗಟ್ಟಿನಿಂದ ಕೂಡಿರಬೇಕು. 10-12 ಮಂದಿ ಸೇರಿ ಹೋಗಿ ತಿಳಿಸಿಕೊಡಬೇಕು. ಒಳ್ಳೆಯ ಮಾತೆಯರು ಇರಬೇಕು. ನವ ದಂಪತಿಗಳು ಸಹ ಹೋಗಿ ತಿಳಿಸಬೇಕು. ನಾವು ಪವಿತ್ರರಾಗಿರುತ್ತೇವೆ, ಪವಿತ್ರರಾಗಿರುವುದರಿಂದಲೇ ವಿಶ್ವದ ಮಾಲೀಕರಾಗುತ್ತೇವೆ ಅಂದ ಮೇಲೆ ಏಕೆ ಪವಿತ್ರರಾಗಿರಬಾರದು? ಹೀಗೆ ಹೇಳುತ್ತಿರಬೇಕು. ಇಡೀ ಗುಂಪು ಹೋಗಿ ಬಹಳ ನಮ್ರತೆಯಿಂದ ಹೋಗಿ ತಿಳಿಸಬೇಕು. ನಾವು ನಿಮಗೆ ಪರಮಪಿತ ಪರಮಾತ್ಮನ ಸಂದೇಶವನ್ನು ಕೊಡಲು ಬಂದಿದ್ದೇವೆ. ಈಗ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರ ಉದ್ಧಾರವನ್ನು ಮಾಡಲು ಬಂದಿದ್ದೇನೆ. ನೀವು ಸಹ ಈ ಒಂದು ಜನ್ಮ ವಿಕಾರದಲ್ಲಿ ಹೋಗಬೇಡಿ. ನಾವು ಬ್ರಹ್ಮಕುಮಾರ ಕುಮಾರಿಯರು ನಮ್ಮದೇ ತನು ಮನ ಧನದಿಂದ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿ. ನಾವು ಭಿಕ್ಷೆಯನ್ನು ಬೇಡುತ್ತಿಲ್ಲ, ಈಶ್ವರನ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ಸಹ ತಿಳಿಸಬಹುದು.
ಇಂತಹ ಪ್ಲಾನ್ ಮಾಡಿ ನೀವು ಸಹಯೋಗ ಕೊಡಲು ಸಾಧ್ಯವಿಲ್ಲ ಎಂದಲ್ಲ, ಎಲ್ಲರೂ ವಾಹ್ ವಾಹ್ ಎನ್ನುವಂತಹ ಕಾರ್ಯವನ್ನು ಮಾಡಿ ತೋರಿಸೋಣ ಬನ್ನಿ ಎಂದು ಅವರಿಗೆ ಹೇಳಬೇಕು. ಇದರಿಂದ ಸಹಯೋಗ ಕೊಡುವಂತಹವರು ಸಾವಿರಾರು ಮಂದಿ ಬರುತ್ತಾರೆ. ಹೀಗೆ ತಮ್ಮ ಸಂಘಟನೆಯನ್ನು ಮಾಡಿಕೊಳ್ಳಿ. ಮುಖ್ಯ ಮುಖ್ಯವಾದವರನ್ನು ಆಯ್ಕೆ ಮಾಡಿಕೊಂಡು ಸೆಮಿನಾರ್ ಮಾಡಿ. ಮಕ್ಕಳನ್ನು ಸಂಭಾಲನೆ ಮಾಡುವವರಂತೂ ಮುಂದೆ ಅನೇಕರು ಬರುತ್ತಾರೆ. ನೀವು ಈಶ್ವರೀಯ ಸೇವೆಯಲ್ಲಿ ತೊಡಗಬೇಕು. ಒಮ್ಮೆಲೆ ಸೇವೆಗಾಗಿ ತೊಡಗುವ ವಿಶಾಲ ಹೃದಯದವರು ಆಗಬೇಕು. ಒಂದು ಕಡೆ ಈ ಸೇವೆ, ಇನ್ನೊಂದು ಕಡೆ ಗೀತೆಯ ಮಾತು, ಇವೆಲ್ಲ ಮಾತುಗಳನ್ನು ಸೇರಿಸಿ ತಿಳಿಸಿ. ನೀವು ಲಕ್ಷ್ಮೀನಾರಾಯಣರಾಗುವುದಕ್ಕಾಗಿಯೇ ಓದುತ್ತಿದ್ದೀರಾ? ಅಂದ ಮೇಲೆ ಇಲ್ಲಿ ನೀವು ಮಕ್ಕಳಲ್ಲಿ ಪರಸ್ಪರ ಮತಭೇದ ಬರಬಾರದು. ಒಂದು ವೇಳೆ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಡುತ್ತೀರಾ ಎಂದರೆ, ಸತ್ಯವನ್ನು ತಿಳಿಸಲಿಲ್ಲ ಎಂದರೂ ಕೂಡ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ. ಇನ್ನು ಒಂದಕ್ಕೆ ನೂರರಷ್ಟು ಪಾಪವು ಹೆಚ್ಚಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸ್, ನಾವು ಮಧುರ ತಂದೆಗೆ ಮಕ್ಕಳಾಗಿದ್ದೇವೆ. ಪರಸ್ಪರ ಮಧುರ ಸಹೋದರ ಸಹೋದರಿಯರಾಗಿ ಇರಬೇಕು. ಎಂದೂ ಕೂಡ ವಿಕಾರದ ದೃಷ್ಟಿಯನ್ನು ಇಡಬಾರದು. ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇದ್ದರೆ ಆತ್ಮಿಕ ತಜ್ಞರಿಗೆ ಸತ್ಯವನ್ನು ತಿಳಿಸಬೇಕಾಗಿದೆ. ಎರಡನೇ ಪಾಯಿಂಟ್ಸ್, ಎಂದೂ ಕೂಡ ಪರಸ್ಪರದಲ್ಲಿ ಮತಭೇದದಲ್ಲಿ ಬರಬಾರದು. ವಿಶಾಲ ಹೃದಯದವರಾಗಿ ಸೇವೆ ಮಾಡಬೇಕಾಗಿದೆ. ತಮ್ಮ ತನ್ನು ಮನ ಧನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ. ಎಲ್ಲರಿಗೂ ಶಿವನ ಸಂದೇಶವನ್ನು ಕೊಡಬೇಕಾಗಿದೆ. ವರದಾನ, ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷದ ನಿದರ್ಶನವನ್ನು ಕೊಡುವಂತಹ ಮಾಯಾ ಪ್ರೂಪಾಗಿ. ತಮ್ಮ ಶ್ರೇಷ್ಠ ಜೀವನದ ಮೂಲಕವೇ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ನಿದರ್ಶನವನ್ನು ಎಲ್ಲರಿಗೂ ನೀಡುವಂತಹ ಮಾಯಾ ಪ್ರೂಪಾಗಿ. ವಿಶ್ಲೇಷಣೆ, ಸ್ವಯಂ ನನ್ನ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಎಂದು ತಿಳಿಯುವುದರಿಂದ ಮಾಯಾ ಪ್ರೂಪಾಗಿ ಬಿಡುವಿರಿ, ಮಾಯೆಯನ್ನು ಗೆಲ್ಲುವಂಥವರಾಗುತ್ತೀರಾ. ಪ್ರತ್ಯಕ್ಷ ಪ್ರಮಾಣವೇ ಆಗಿದೆ ತಮ್ಮ ಶ್ರೇಷ್ಠ ಪವಿತ್ರವಾದ ಜೀವನ. ಎಲ್ಲಕ್ಕಿಂತಲೂ ದೊಡ್ಡ ಅಸಂಭವದಿಂದ ಸಂಭವವಾಗುವಂತಹ ಮಾತು ಎಂದರೆ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರುವುದು, ದೇಹ ಮತ್ತು ದೇಹದ ಪ್ರಪಂಚದ ಸಂಬಂಧಗಳಿಂದ ಭಿನ್ನವಾಗಿ ಇರುವುದು, ಹಳೆಯ ದೇಹದ ಕಣ್ಣಿನಿಂದ ಹಳೆಯ ಜಗತ್ತಿನ ವಸ್ತುಗಳನ್ನು ನೋಡುತ್ತಿದ್ದರೂ ಕೂಡ ನೋಡದಂತಿರುವುದು, ಅಂದರೆ ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೆಯುವುದು. ಇದೇ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವ ಹಾಗೂ ಮಾಯಾಪ್ರೂಪಾಗಲು ಸಹಜವಾದಂತಹ ಸಾಧನವಾಗಿದೆ. ಶ್ಲೋಗನ್, ಎಚ್ಚರಿಕೆ ಎಂಬ ಚೌಕಿದಾರ ಸರಿಯಾಗಿದ್ದಲ್ಲಿ ಅತೀಂದ್ರಿಯ ಸುಖದ ಖಜಾನೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅಚ್ಚ, ಓಂ ಶಾಂತಿ. ಜೊತೆಯಾಗಿ ನೀನಿರಲು ಭಯವೇನು ಭಯವೇ.
ಎರಡರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ಪರಮ ಪಿತಾ ನೀನಿರಲು ಪರರ ಆಶ್ರಯವೇ ನೀನಿರಲು ಭಯವೇನು ಭಯವೇನು ಜೊತೆಯಾಗಿ ನೀನಿರಲು ಭಯವೇನು ಭಯವೇ